ಬಿಜೆಪಿಗೆ ಸಿಕ್ತಿರುವಂತ ಬೆಂಬಲವನ್ನ ನೋಡಿ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತ ಶತ್ರು ಕೊಟ್ರು ಹೋಲಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾನಸಿಕ ಸ್ಥಿತಿಯನ್ನ ಕಳೆದುಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಲೇವಡಿಯನ್ನ ಮಾಡಿದ್ದಾರೆ. ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಆ ಒಂದು ಹುಚ್ಚಿನಲ್ಲಿ ಹುಚ್ಚರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ರಾಜಕೀಯ ಸಂಸ್ಕೃತಿಯನ್ನ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಮುಂದಕ್ಕೆ ಬರ್ತದೆ. 150 ಸ್ಥಾನಗಳನ್ನು ಮೀರಿ ನಮ್ಮ ಪಾರ್ಟಿ ಬರುತ್ತೆ. ಹಾಗಾಗಿ ಇವತ್ತು ಸರ್ವೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಜೆಪಿ ಪರವಾಗಿದೆ, ಜನರ ಮಾತುಗಳು ಜನರ ಅಭಿಮಾನಗಳು ಬಿಜೆಪಿ ಪರವಾಗಿದೆ, ವಾತಾವರಣ ಬಿಜೆಪಿ ಪರವಾಗಿದೆ. ನಮ್ಮ ಮನಗಂಡು ಇವತ್ತು ಕಾಂಗ್ರೆಸ್ ನಾಯಕರುಗಳು ಯಾರು ಮುಖ್ಯಮಂತ್ರಿ ಗಾದಿಗಾಗಿ ಶರ್ಟು ಕೋಟು ಸೂಟು ಹರಿಸಿದಾರ ಅವರೆಲ್ಲ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾರೆ. ಮುಂದಕ್ಕೆ ಶಾಶ್ವತವಾಗಿ ನಿರುದ್ಯೋಗಿಗಳಾಗಬೇಕಲ್ಲ ಅನ್ನೋ ಭಯದಿಂದ ಏಕವಚನಗಳ ಪದಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಕರ್ನಾಟಕದ ಸಂಸ್ಕೃತಿಯನ್ನು ರಾಜಕೀಯ ಸಂಸ್ಕೃತಿಯನ್ನು ಕೆಳಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ. ಅಧಿಕಾರದ ಗದ್ದುಗೆಯನ್ನು ಹಿಡಿಯುವ ಹುಚ್ಚಿನಲ್ಲಿ ಹುಚ್ಚರೇ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಇಡೀ ವಾತಾವರಣ ಬಿಜೆಪಿಯ ಪರವಾಗಿದೆ. ಕಾಂಗ್ರೆಸ್ಸಿನ ಮಾತುಗಳು ಜನತಾ ದಳದ ಮಾತುಗಳೇ ಇವತ್ತು ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸಕ್ಕಂತೂ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.